ನಮಸ್ತೆ ಕರ್ಕಾಟಕ ರಾಶಿ ಕ್ಯಾನ್ಸರ್ ರಾಶಿಯವರ ಸೆಪ್ಟೆಂಬರ್ ತಿಂಗಳು ಹೇಗಿದೆ ನೋಡೋಣ. ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ ಒಂದು ಸ್ಥಿರತೆ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಆರೋಗ್ಯ ಅಶ್ವಿನಿ ದೇವತೆಗಳ ಆಶೀರ್ವಾದದಿಂದ ಚೆನ್ನಾಗಾಗುವಂಥ ಸಾಧ್ಯತೆ ಇದೆ. ಮಾನಸಿಕ ಒತ್ತಡಗಳಿಗೆ ಹೆಚ್ಚು ಪ್ರಾರ್ಥನೆ ಧ್ಯಾನ ಅಥವಾ ಹೆಚ್ಚಿನ ಒಂದು ಗ್ರೀನರಿ ಫುಡ್ಡು ತಿನ್ನುವಂಥ ಅಭ್ಯಾಸ ಮಾಡ್ಕೊಳ್ಳಿ. ಹಸಿರು ತರಕಾರಿಗಳನ್ನ ಅಥವಾ ಒಂದು ಏನು ಹೇಳ್ತಾರೆ ಹೆಚ್ಚು ಮಕ್ಕಳ ಜೊತೆ ಸಮಯನ ಕಳೀರಿ ಅಂತ ಹೇಳ್ತಾರೆ, ಕಳೀತೀರಾ ಅಂತ. ಕಲಿಕೆಯ ಹಂತದಲ್ಲಿ ಇದ್ದೀರಾ ಅಂತ ಹೇಳ್ತಾ ಇದೆ. ಮನೆಗೆ ಸಂಬಂಧಪಟ್ಟಂಗೆ ಇಂಟೀರಿಯರ್ ಡಿಸೈನ್ಸ್ನ ಕಲಿತೀರಾ ಅಂತ ಯಾರಿಗೂ ಇಲ್ಲಿ ಸಂದೇಶ ಇದೆ. ವಾವ್, ಲೆವೆಂತ್ ಹೌಸ್, ಏಯ್ತ್ ಹೌಸ್, ನೈಂತ್ ಹೌಸ್, ಟೆಂತ್ ಹೌಸ್, ಸೆಕೆಂಡ್ ಹೌಸ್. ತುಂಬ ಆನ್ಲೈನಲ್ಲಿ ಇದ್ದೀ ಆರೋಗ್ಯ ಹಾಳು ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಗೂಡಿಗಳಿಗೂ ಕಿವಿ ಇರುತ್ತೆ, ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಜೊತೆಗೆ ನೀವು ತುಂಬ ದಿವಸದಿಂದ ಕಾಯ್ತಾ ಇದ್ದಂಥ ಪ್ರೇಮಿ, ಎಂಗೇಜ್ಮೆಂಟ್, ಸೋಲ್ಮೇಟ್, ಟ್ವಿನ್ ಫ್ಲೇಮ್, ಪಾರ್ಟ್ನರ್, ಮದುವೆ ಜೀವನ ಈ ತಿಂಗಳಲ್ಲಿ ಆಗ್ಬಿಡುವಂಥ ಸಾಧ್ಯತೆ ಇದೆ. ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಹಾಸ್ಪಿಟ್ಲನ್ನು ಕೇಳ್ತಾ ಇದೆ. ಆಸ್ಪತ್ರೆಗೆ ಹೋಗಿ ವೈದ್ಯಕೀಯ ಚಿಕಿತ್ಸೆಯ ಅಗತ್ಯ ಇದೆ, ಅದನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಜೊತೆಗೆ ನಿಮ್ಮನ್ನು, ನಿಮ್ಮ ವ್ಯಕ್ತಿತ್ವನ ಗೌರವಿಸೋದನ್ನು ಹೇಗೆ ಅಂತ ನೀವು ತಿಳ್ಕೊಳ್ಬೇಕಾಗಿರುವಂಥ ಅವಶ್ಯಕತೆ ಇದೆ. ಅದರ ಜೊತೆಗೆ ನಿಮ್ಮ ಜೀವನ ಈ ತಿಂಗಳು ಹೆಚ್ಚು ಸ್ಪಿರಿಚುವಲಿ ಇರುತ್ತೆ, ಆಧ್ಯಾತ್ಮಿಕವಾಗಿ ಇರುತ್ತೆ ಅಂತ ಹೇಳ್ತಾ ಇದೆ. ನೀವೇನಾದರೂ ಇನ್ ಕೇಸ್ ಮೆಡಿಸನ್ ಫೀಲ್ಡಿಗೆ, ಮೆಡಿಕಲ್ ಫೀಲ್ಡಲ್ಲಿ ನೀವು ಇದ್ದಿದ್ದೆ ಆದರೆ ನಿಮಗೆ ಫಾರಿನಿಂದ ಆಫರ್ಸ್ ಬರುವಂಥ ಸಾಧ್ಯತೆ ಇದೆ. ಕೆಲವರು ಇಲ್ಲಿ ಮೆಡಿಸನಿಗೆ ಸಂಬಂಧಪಟ್ಟಂಗೆ ಏನೋ ರಿಸರ್ಚ್ ಮಾಡಿ ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಬರುವಂಥ ಸಾಧ್ಯತೆ ಇದೆ. ವಿದೇಶಗಳಲ್ಲೂ ಕೂಡ ನೀವು ಏನಾದರೂ ಮೆಡಿಸನ್ಸ್ ಫ್ಯಾಕ್ಟರಿ ಇಟ್ಟಿದ್ರೆ, ಮೆಡಿಸನ್ ಏನೋ ಔಷಧಿ ಕಂಡುಹಿಡ್ದಿದ್ರೆ ವಿದೇಶದಿಂದ ಕೂಡ ಅದಕ್ಕೆ ಬೇಡಿಕೆ ಬರುವಂಥ ಸಾಧ್ಯತೆ ಇದೆ. ಆನ್ಲೈನ್ ಪ್ರೊಫೈಲ್ ಮೂಲಕ ನಿಮ್ಮ ಮದುವೆ ನಿಶ್ಚಯ ಆಗುವಂಥ ಸಾಧ್ಯತೆ ಇದೆ. ಪಾಪು ಬರುವಂಥ ಸಾಧ್ಯತೆ ಆ್ಯಸ್ ಯೂಶ್ವಲ್ ಇದೆ. ನೀವೇನೇ ಅಂದ್ಕೊಂಡ್ರೂ ಬಹಳಷ್ಟು ಅಚೀವ್ ಮಾಡ್ತೀರಾ, ಸಾರಿ, ತುಂಬ ಸಕ್ಸಸ್ಫುಲ್ ಆಗಿ ಈ ಮಂತ್ ಇರುತ್ತೆ. ಈ ತಿಂಗಳಲ್ಲಿ ನಿಮಗೆ ಯಾವ ದೇವರ ಆಶೀರ್ವಾದ ನಿಮಗೆ ಹೆಚ್ಚು ಬೇಕು, ಯಾವ ದೇವರು ನಿಮಗೆ ಬೆಂಬಲವಾಗಿ ನಿಲ್ತಾರೆ ನೋಡೋಣ. ಓಕೆ, ಸೀತಾದೇವಿ, ಕೃಷ್ಣ. ಸೀತಾದೇವಿ ಮತ್ತು ಕೃಷ್ಣ ಹೆಚ್ಚು ನಿಮಗೆ ಈ ಮಂತಲ್ಲಿ ನಿಮಗೆ ಅನುಕೂಲಕರವಾಗಿ ಇರ್ತಾರೆ ಅಂತ ಹೇಳ್ತಾ ಇದೆ. ಇಷ್ಟು ದಿನದ ಡಿಫಿಕಲ್ಟಿ ಏನಿತ್ತು, ನಿಮ್ಮ ಕ್ಯಾರೆಕ್ಟರ್ ಮೇಲೆ ಅನುಮಾನ ಪಟ್ಟು ಏನು ಸೀತೆಯ ಹಾಗೆ ಇಲ್ಲಿ ಮೇಲಾಗಿರಲಿ ಫಿಮೇಲ್ ಆಗಿರಲಿ ನೋ ಮ್ಯಾಟರ್ ಏನು ಅಂತ. ಸೊ ಆಂಜನೇಯನ ಆಶೀರ್ವಾದ ಧಾರಾಳವಾಗಿ ನಿಮ್ಮ ಮೇಲೆ ಇದೆ ಈ ತಿಂಗಳೆಲ್ಲ. ಆಂಜನೇಯ ನಿಮ್ಮೆಲ್ಲ ಸಮಸ್ಯೆಗಳಿಂದ ನಿಮಗೆ ಸಿಗಬೇಕಾಗಿರುವಂಥ ಸನ್ಮಾನನ, ನಿಮಗೆ ಸಿಗಬೇಕಾಗಿರುವಂಥ ಗೌರವಾಭಿಮಾನಗಳನ್ನ ನಿಮಗೆ ತಂದು ವಾಪಸ್ ಕೊಡ್ತಾರೆ ಆಂಜನೇಯ ಅಂತ ಹೇಳ್ತಿದ್ದಾರೆ. ನಾನಿದ್ದೀನಿ, ಚಿಂತೆ ಬೇಡ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಈ ಮಂತ್, ತುಂಬ ಸರ್ಪ್ರೈಸಿಂಗ್ ಆಗಿ ಇರುತ್ತೆ. ಅನಿರೀಕ್ಷಿತ ಅತಿಥಿಗಳು, ಅನಿರೀಕ್ಷಿತ ಅವಕಾಶಗಳು, ಅನಿರೀಕ್ಷಿತ ಕರೆಗಳು ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ. ಸೊ ಯಾ, ಅನಿರೀಕ್ಷಿತ ಡೆಫಿನೆಟ್ಲಿ ಫೋನ್ ಅಥವಾ ಮೆಸೇಜ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಪ್ರೇಮಿ ಕಡೆಯಿಂದ, ನಿಮ್ಮ ಬಾಸ್ ಕಡೆಯಿಂದ, ನಿಮ್ಮ ಸ್ನೇಹಿತರ ಕಡೆಯಿಂದ ಕೂಡ ನಿಮಗೆ ಪ್ರಮೋಷನ್ ಸಿಗುವಂಥ ಸಾಧ್ಯತೆ ಇದೆ. ಕೆಲಸದಿಂದ ತೆಗೆದಾಕಿದರೆ ಅವರಾಗವರೇ ವಾಪಸ್ ಕರೆಯುವಂಥ ಸಾಧ್ಯತೆ ಕೂಡ ಇದೆ. ಸೊ ಹೊಸದಾಗಿ ಜೀವನನ ಶುರು ಮಾಡ್ತೀರಾ ಈ ಮಂತು, ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀರಾ, ತುಂಬ ಹೀಲಿಂಗ್ ಎನರ್ಜಿಲಿ ಇರ್ತೀರಾ, ಇನ್ನೊಬ್ಬರನ್ನೂ ಹೀಲ್ ಮಾಡ್ತೀರಾ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತೀರಾ. ಸೊ ನಿಮ್ಮನ್ನು ನೋಡಿದ್ರೆ ಯಾರಿಗೋ ಒಂಥರ ಪೀಸ್ ಔಟ್ ಆಗೋ ಥರ, ಒಂಥರ ಸಮಾಧಾನದಿಂದ ಇರೋ ಥರ
ಅನಿಸುತ್ತೆ. ಬದಲಾವಣೆ ಬರ್ತಾ ಇದೆ, ಅದು ಕೆಲಸದ ವಿಚಾರವಾಗಿ ಆಗಿರಲಿ, ಮನೆಯ ವಿಚಾರವಾಗಿ ಆಗಿರಲಿ, ಬೇರೆ ಕಡೆ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ನಿಮ್ಮ ಸಮಸ್ಯೆಗಳು ಏನಿದೆ ಅದೆಲ್ಲದರಿಂದ ಹೊರಗಡೆ ಬರ್ತೀರಾ, ನಿಮ್ಮನ್ನು ಇಷ್ಟು ದಿನ ಇದ್ದಂಥ ಸಮಸ್ಯೆಯಿಂದ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಜೀವನದ ಕಡೆ ನೀವು ಜೀವನನ ಬದಲಾಯಿಸ್ಕೊಂಡು ಮುಂದುವರಿತೀರಾ ಅಂತ ಹೇಳ್ತಾ ಇದೆ. ತುಂಬಾ ಚೆನ್ನಾಗಿದೆ, ಬಟ್ ನೀವು ಸ್ವಲ್ಪ ರಿಲೀಸ್ ಮಾಡಬೇಕು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಷ್ಟು ದಿವಸದಿಂದ ಸಿಕ್ಕಿಲ್ಲ, ಕಾಯ್ತಾನೆ ಇದ್ದೆ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ, ಎಷ್ಟು ಶ್ರಮ ಹಾಕಿದ್ದೀನಿ, ಆದರೂ ಕೂಡ ನನಗೆ ಸರಿಯಾದ ಸಿಗಬೇಕಾಗಿರುವಂಥ ಸ್ಥಾನಮಾನ ಗೌರವಗಳು ಸಿಕ್ಕಿಲ್ಲ ಅಂದರೆ ಡೆಫಿನೆಟ್ಲಿ ಈ ಮಂತ್ ನಿಮಗೆ ಸಿಕ್ಕೇ ಸಿಗತ್ತೆ. ರೀಕನ್ಸಿಡರ್, ಏನೇ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೊಮ್ಮೆ ಯೋಚನೆ ಮಾಡಿ ಮಾಡಿ ಅಂತ ಹೇಳ್ತಾ ಇದೆ. ನಾಟ್ ದ ರೈಟ್ ಟೈಮ್ ಅಂತ ಸುಮ್ಮನೆ ಕೂತ್ಕೊಂಬೇಡಿ. ಇಷ್ಟು ದಿನ ನಾಟ್ ದ ರೈಟ್ ಟೈಮ್ ಇತ್ತು, ಬಟ್ ಈ ಸಮಯ ಏನಿದೆ ಅದು ಕರೆಕ್ಟ್ ಟೈಮ್ ಇದೆ. ಬಿಗ್ ಹ್ಯಾಪಿ ಚೇಂಜ್ ಈ ಮಂತ್ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ. ಸೊ ಇಫ್ ಯು ಬಿಲೀವ್, ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಏನಾದರೂ ಕೆಲಸ ಮಾಡಿ. ನೀವು ಯಾವುದರಲ್ಲಿ 100% ಶೋರ್ ಇಲ್ಲ ಅಂತ ಅನಿಸುತ್ತೋ ಅದನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದೆ. ಖಂಡಿತವಾಗ್ಲೂ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಒಂಥರ ಹೌದು ನಾ ಮಾಡಬಲ್ಲೆ, ನನಗೆ ಇದು ಸರಿ ಅನ್ನಿಸ್ತಾ ಇದೆ, ನನಗೆ ಇದರಲ್ಲಿ ಯಶಸ್ಸು ಕಾಣಿಸ್ತಾ ಇದೆ ಅಂತ ಅನಿಸಿದ್ರೆ ಖಂಡಿತ ಅದನ್ನು ಮಾಡಿ. ಇನ್ ಕೇಸ್ ನಿಮಗೆ ಅದರಲ್ಲಿ ಏನು ಅಷ್ಟೊಂದು ಹೋಪ್ ಕಾಣಿಸ್ತಾ ಇಲ್ಲ ಅಂದರೆ ಖಂಡಿತ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಮಾಡಿದ್ಮೇಲೆ ಅದು ಬಿಡೋಕ್ಕೂ ಆಗಲ್ಲ, ಅದರಲ್ಲಿ ರಿಸಲ್ಟು ಇಲ್ಲ, ಆ ಥರ ಸಮಸ್ಯೆ ಆಗ್ಬಿಡುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಎಸ್, ಡೆಫಿನೆಟ್ಲಿ ಒಂದು ಗ್ರೂಪ್ ಸೇರಿಕೊಂಡು ಬಿಸ್ನೆಸ್ ಮಾಡೋರಿದ್ದೀರಾ, ಅದಕ್ಕೆ ಹಣದ ಇನ್ವೆಸ್ಟ್ಮೆಂಟ್ ಕೇಳ್ತಾ ಇದೆ. ಓಕೆ ಓಕೆ, ಗುಡ್ ನ್ಯೂಸ್ ಬರ್ತಾ ಇದೆ, ಹೊಸ ಅತಿಥಿ ಬರ್ತಾ ಇದ್ದಾರೆ. ಜೊತೆಗೆ ತುಂಬ ಕಾಯ್ತಾ ಇದ್ದೆ, ಏನೋ ಒಂದು ಪ್ರಾಜೆಕ್ಟ್ ಶುರು ಮಾಡಲಿಕ್ಕೆ, ಹಣಕಾಸಿನ ಸಮಸ್ಯೆ ಇತ್ತು ಅದಕ್ಕೆ ಶುರು ಮಾಡಲಿಕ್ಕೆ ಸೆಪ್ಟೆಂಬರ್ ಮಂತ್ ಒಳ್ಳೇದಂದರೆ ಡೆಫಿನೆಟ್ಲಿ ಮಾಡಿ. ಕೆಲವ್ರಿಗೆ ಸೆಪ್ಟೆಂಬರ್ ಚೆನ್ನಾಗಿದೆ, ಕೆಲವ್ರಿಗೆ ಅಕ್ಟೋಬರ್ ಚೆನ್ನಾಗಿದೆ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ಆರ್ಥಿಕವಾಗಿ ತುಂಬ ಚೆನ್ನಾಗಿ ಹೋಗುತ್ತೆ ಸೆಪ್ಟೆಂಬರ್ ಮಂತ್. ನಿಮ್ಮದು ನಿಮಗೆ ಬರಬೇಕಾಗಿರೋ ಸಾಲ ಉಳ್ಕೂಡ ವಾಪಸ್ ಬರುತ್ತೆ, ಪ್ರಮೋಷನ್ ಸಿಗುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸೆಕ್ಯೂರ್ ಫೀಲ್ ಮಾಡ್ತೀರಾ, ನಿಮ್ಮ ಸೋಲ್ಮೇಟ್ ವಾಪಸ್ ಬರುವಂಥ ಸಾಧ್ಯತೆ ಇದೆ. ನೀವು ಬೇರೆ ಊರಿಗೆ ಸಂಚಾರ ಮಾಡುವಂಥ ಸಾಧ್ಯತೆ ಇದೆ. ಅವ್ರ ಕಡೆಯಿಂದ ಫೋನ್ ಅಥವಾ ಮೆಸೇಜ್, ಕೆಲಸದ ವಿಚಾರವಾಗಿ ಆಗಿರಲಿ ಅಥವಾ ಪ್ರೀತಿ ವಿಚಾರವಾಗಿ ಆಗಿರಲಿ ಅಥವಾ ನಿಮ್ಮ ಎಕ್ಸ್ ವಿಚಾರವಾಗಿ ಆಗಿ ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತ ಅವರಿಂದ ಫೋನ್ ಅಥವಾ ಮೆಸೇಜ್ ಬರುತ್ತೆ. ಜೊತೆಗೆ ಹೊಸ ಪ್ರೀತಿಯ ಆಗಮನ ಕೂಡ ಆಗುತ್ತೆ. ಕೆಲವ್ರಿಗೆ ಎಕ್ಸ್, ಕೆಲವ್ರಿಗೆ ಹೊಸಬ್ರು ಬರ್ತಾ ಇದ್ದಾರೆ. ಇಷ್ಟ ಇದ್ದರೆ ಒಪ್ಕೊಂಡು ಮದುವೆ ಆಗಿ, ಇಲ್ಲ ಅಂದರೆ ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ಸಂತೋಷನ, ಈ ಸಂದರ್ಭನ ಉಳಿಸ್ಕೊಳ್ಳುವಂಥ ಪ್ರಯತ್ನ ಪಡಿ. ಕೆಲವರು ಸ್ಟಕನ್ ಆಗಿದ್ದೀರಾ ಎರಡರ ಮಧ್ಯೆ, ಏನು ಆಯ್ಕೆ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನಿಮಗೆ. ಬಟ್ ನೋಡಿ, ಸರಿಯಾದ ರೀತಿಯಲ್ಲಿ ನಿರ್ಧಾರನ ತಗೊಳ್ಳಿ. ಕೆಲವ್ರಿಗೆ ಡಿವೈನ್ ಟೈಮಿಂಗ್, ವೀಲ್ ಆಫ್ ಫಾರ್ಚೂನ್ ಡಿವೈನ್ ಟೈಮಿಂಗ್ ಹೇಳ್ತಾ ಇದೆ. ನೀವು ಅಂದ್ಕೊಂಡಿರೋದೆಲ್ಲ ಡಿವೈನ್ ಟೈಮಿಂಗಲ್ಲಿ ಆಗತ್ತೆ. ಫಾರಿನ್ಗೆ ಹೋಗಬೇಕು, ಬೇರೆ ಊರಿಗೆ ಹೋಗಬೇಕು, ಪ್ರಮೋಷನ್ ಟ್ರಾನ್ಸ್ಫರ್ ಬೇಕು ಅಂದರೆ ಅದು ಕೂಡ ಆಗೋದ್ರಲ್ಲಿ ಇದೆ. ಗುಡ್ ನ್ಯೂಸ್ ಈಸ್ ಆನ್ ದಿ ವೇ. ಫೈನಾನ್ಷಿಯಲಿ ಆಗಿರಲಿ, ಲವ್ ವಿಚಾರವಾಗಿ ಆಗಿರಲಿ, ಖಂಡಿತವಾಗ್ಲೂ ನಿಮಗೆ ಫೋನ್ ಅಥವಾ ಮೆಸೇಜ್ ಕರೆ ಬರೋದ್ರಲ್ಲಿ ಇದೆ. ನ್ಯೂ ಬಿಗಿನಿಂಗ್ ಶುರು ಮಾಡೋದ್ರಲ್ಲಿ ಇದ್ದೀರಾ, ತುಂಬ ಚೆನ್ನಾಗಿದೆ. ಆದಷ್ಟು ಬೇಗ ನಿಮಗೆ ಈ ಮಂತಲ್ಲಿ ಮ್ಯಾರೇಜ್ ಫಿಕ್ಸ್ ಆಗುವಂಥ ಸಾಧ್ಯತೆ ಇದೆ. ಆಗಲೇ ಹೇಳಿದಾಗೆ ಬಹಳಷ್ಟು ಬೇರೆ ಕಡೆ ಹೋಗಿ ಸೆಟ್ಲ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ವಿಶ್ ಕಮ್ ಟ್ರೂ. ಸೊ ಡೆಫಿನೆಟ್ಲಿ ಫ್ಯಾಮಿಲಿ ಕಡೆಯಿಂದ ಕೂಡ ನಿಮಗೆ ಸಕ್ಸಸ್ ಸಿಗೋದ್ರಲ್ಲಿ ಇದೆ. ಫ್ಯಾಮಿಲಿ ಕಡೆಯಿಂದ ಕೂಡ ದುಡ್ಡು ಬರುವಂಥ ಸಾಧ್ಯತೆ ಇದೆ. ಆರ್ಥಿಕವಾಗಿ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಆಗಲೇ ಹೇಳಿದೆ. ಹೊಸ ಕೆಲಸ, ಹೊಸ ಆಫರ್ ಎಲ್ಲವೂ ಬರುತ್ತೆ. ಟ್ರಾವೆಲ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯು ಬ್ಯಾಕ್. ಸೊ ನಿಮ್ಮ ಹಿಂದಿನ ಜೀವನ ನಿಮ್ಮನ್ನು ತಡೆ ಹಿಡಿಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಿಮ್ಮ ಪ್ರೇಮಿಗೆ ನಿಮ್ಮ ಪ್ರೇಮ ಹೆದರ್ಸ್ತಾ ಇದೆ. ದಿಸ್ ಲವ್ ಸ್ಕೇರ್ಸ್ ಮೀ ಅಂತ ಇದೆ. ಫಾಲೋ ಯುವರ್ ಹಾರ್ಟ್, ನಿಮ್ಮ ಹೃದಯ ಏನು ಹೇಳುತ್ತೋ ಅದನ್ನು ಗಮನ ಕೊಟ್ಟು ಕೇಳಿ. ಫಾಲೋ ಯುವರ್ ಡ್ರೀಮ್ಸ್, ನಿಮ್ಮ ಕನಸುಗಳನ್ನ ನೀವು ಹಿಂಬಾಲಿಸಿ ಅಂತ ಇದೆ. ಆರೋಗ್ಯ ಚೆನ್ನಾಗಿದೆ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ,
ಬಿಸ್ನೆಸ್ ಕೂಡ ಚೆನ್ನಾಗಿದೆ. ನಿಮಗೆ ಬರುವಂಥ ಪಾರ್ಟ್ನರ್ ತುಂಬ ಸುಂದರವಾಗಿರ್ತಾರೆ, ತುಂಬ ಕೇರ್ ಮಾಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ, ತುಂಬ ವೆಲ್ತಿಯಾಗೂ ಇರ್ತಾರೆ. ಮದುವೆ ಪರಿಸ್ಥಿತಿ ಇದೆ. ಸೊ ಅಹಂ ದುರಭ್ಯಾಸ ಬಗ್ಗೆ, ವ್ಯಕ್ತಿತ್ವದ ಹಿಂದಂತೆ ಬಗ್ಗೆ ಹೇಳ್ತಾ ಇದೆ. ಅಗೇನ್ ನಿಶ್ಚಿತಾರ್ಥ ಮದುವೆ ಆಗಿಬಿಡುತ್ತೆ ಬಹಳಷ್ಟು ಜನಕ್ಕೆ. ಸಾಂಪ್ರದಾಯಿಕ ಸಮಸ್ಯೆಗಳು, ಮನೆತನದ ಫ್ಯಾಮಿಲಿ ಇಶ್ಯೂಸಿಂದ ಸ್ವಲ್ಪ ಸಮಸ್ಯೆ ಆಗ್ಬೋದು, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ನಿಮ್ಮ ಲವ್ ಲೈಫಿಗೆ ಅದೇನಾದರೂ ಎಫೆಕ್ಟ್ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಫ್ಯಾಮಿಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಹೀಲ್ ಮಾಡ್ಕೊಳ್ಬೇಕಾಗಿರುವಂಥ ಅವಶ್ಯಕತೆ ಇದೆ. ಅದನ್ನು ಹೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಓವರ್ಆಲ್ ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟ್ ಕ್ಯೂಟ್ ಆಗಿದೆ, ವಿಶ್ ಕಮ್ ಟ್ರೂ ಥರ ಇದೆ. ಜಿ ಭೂಮ್ ಭಾ ಥರ ನೀವು ಅಂದ್ಕೊಂಡಿದ್ದೆಲ್ಲ ಆಗೋಗುತ್ತೆ. ಇನ್ನಷ್ಟು ಒಳ್ಳೆಯದಾಗಲಿ, ಇನ್ನಷ್ಟು ಯಶಸ್ಸು ಸಿಗಲಿ. ನೀವು ಕೈ ಹಾಕಿದ್ದೆಲ್ಲ, ನೀವು ಅಂದ್ಕೊಂಡಿದ್ದೆಲ್ಲ ಆಗ್ಬಿಡುತ್ತೆ, ಎಲ್ಲ ಆಗ್ಬಿಡುತ್ತೆ. 99% ಆಗಲೇಬೇಕು, ಆಗತ್ತೆ. ನಾ ಹೇಳ್ತಾ ಇಲ್ಲ, ಕಾರ್ಡಲ್ಲಿ ಏನು ಬಂತು ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್, ಬಾಯ್.